योगेन चित्तस्य पदेन वाचां मलं शरीरस्य च वैद्यकेन योपाकरोक्तं प्रवरं मुनीनां पतञ्जलिं प्राञ्जलिरानतोऽस्मि. ಎಲ್ಲ ವೀಕ್ಷಕರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೃಷ್ಟಿ. ಹಿಂದಿನ ಸಂಚಿಕೆಯಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಯಾವ್ಯಾವ ಯೋಗಾಸನಾಸನ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಥರ್ಡ್ ಟ್ರೈಮೆಸ್ಟರ್ ಆಫ್ ಪ್ರೆಗ್ನೆನ್ಸಿ, ಅಂದರೆ 6ರಿಂದ 9ನೇ ತಿಂಗಳು ಪ್ರೆಗ್ನೆನ್ಸಿನಲ್ಲಿ ಯಾವ್ಯಾವ ಆಸನಗಳನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಿದ್ದೀನಿ. ಸೊ ಈ ಪಿರಿಯಡ್ ಕೂಡ ಬಹಳನೇ ಕ್ರೂಷಲ್ ಅಂತ ಹೇಳ್ಬೋದು. ಈ ಟೈಮಲ್ಲಿ ನೀವು ಯಾವುದೇ ಆಸನ ಮಾಡಬೇಕು ಅಥವಾ ಎಕ್ಸಸೈಸ್ ಮಾಡಬೇಕು ಅಂತಂದರೂ ಬಹಳ ಕಾಳಜಿ ವಹಿಸಿ ಮಾಡಬೇಕು. ನಿಮಗೆ ಯಾವುದೇ ರೀತಿ ಡಿಸ್ಕಂಫರ್ಟ್ ಆಗಲಿ, ಇಲ್ಲೇ ಪೇನ್ ಆಗ್ತಿದೆ ಅಂತ ಅನ್ನಿಸ್ಬೋದು, ಅಥವಾ ನಿಮಗೆ ಪೊಸಿಷನಲ್ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಅದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡ್ಬೋದು. ಮತ್ತು ಈ ಟೈಮಲ್ಲಿ ಎಕ್ಸಸೈಸ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ, ತುಂಬ ಜನರಿಗೆ ಕಾಲಲ್ಲಿ ಊತ ಬರುತ್ತೆ, ವಾಟರ್ ರಿಟೆನ್ಷನ್ ಅಥವಾ ಪೀಡಲ್ ಎಡಿಮಾ ಅಂತ ಹೇಳ್ತೀವಿ. ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ, ಮತ್ತು ಕಾಲಲ್ಲಿ ಊತ ಬರುತ್ತೆ, ಮತ್ತು ಬೆಳಗ್ಗೆ ಎದ್ದಾಗ ಕಾಲೂತ ಕಮ್ಮಿ ಇರುತ್ತೆ, ಸಂಜೆ ಆಗ್ತಾ ಆಗ್ತಾ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ ಕೇಸ್ ಇದು ತುಂಬಾ ಜಾಸ್ತಿ ಆದರೆ ಬ್ಲಡ್ ಪ್ರೆಷರ್ ಕೂಡ ಬರುತ್ತೆ, ಅದರಿಂದ ಎಕ್ಲಾಂಪ್ಸಿಯಾ, ಪ್ರೀ ಎಕ್ಲಾಂಪ್ಸಿಯಾ, ಹೀಗೆ ಬೇರೆ ಸಮಸ್ಯೆಗಳು ಕೂಡ ಮೂಡುತ್ತೆ. ಯೋಗಾಸನಾಸನ ನೀವು ರೆಗ್ಯುಲರಾಗಿ ಈ ಟೈಮಲ್ಲಿ ಮಾಡೋದ್ರಿಂದಾಗಿ ಈ ಥರ ಸಮಸ್ಯೆಗಳನ್ನ ನೀವು ತಡೆಗಟ್ಟಬಹುದು. ಮತ್ತು ಈ ಟೈಮಲ್ಲಿ ನೀವು ಜಾಯಿಂಟ್ ಮೊಬಿಲಿಟಿನ ಜಾಸ್ತಿ ಮಾಡಬೇಕು. ಸ್ಟಿಫ್ನೆಸ್ ಎಲ್ಲನೂ ಜಾಸ್ತಿ ಆಗುತ್ತೆ, ನೀವು ಜಾಸ್ತಿ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಆಗದಿರೋದ್ರಿಂದ, ಮುಂದೆ ಬೆಂಡ್ ಮಾಡೋದು ಕಷ್ಟ ಆಗೋದ್ರಿಂದಾಗಿ ನಿಮ್ಮ ಜಾಯಿಂಟ್ಸ್ ಎಲ್ಲನೂ ಸ್ಟಿಫ್ ಆಗಿರುತ್ತೆ. ಆದ್ದರಿಂದಾಗಿ ಎಲ್ಲ ಜಾಯಿಂಟ್ಸ್ನ ಮೊಬಿಲಿಟಿ ಮತ್ತು ಲೂಸ್ನಿಂಗ್ ಎಕ್ಸಸೈಸ್ನ ಮಾಡೋದು ತುಂಬಾ ಮುಖ್ಯವಾದದ್ದು. ಸೊ ಮೊದಲನೇದಾಗಿ ನಾನು ಲೂಸ್ನಿಂಗ್ ಎಕ್ಸಸೈಸ್ ಜೊತೆಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇದನ್ನು ನೀವು ಕೂತ್ಕೊಂಡು ಸಹ ಮಾಡ್ಬೋದು, ನಿಂತ್ಕೊಂಡು ಮಾಡೋದಕ್ಕೆ ಆಗುತ್ತೆ, ತೊಂದರೆ ಇಲ್ಲ ಅಂತಂದರೆ ನಿಂತ್ಕೊಂಡು ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಚೇರ್ ಮೇಲೆ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಮಾಡೋದು ತುಂಬಾ ಒಳ್ಳೆಯದು. ಸೊ ಮೊದಲನೇದಾಗಿ ನೆಕ್ ಮೂಮೆಂಟ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಮೂಮೆಂಟ್ಸ್ ನೋಡ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಕತ್ತನ್ನು ಹಿಂದಕ್ಕೆ ಬೆಂಡ್ ಮಾಡಬೇಕು, ಉಸಿರನ್ನ ಬಿಡ್ತಾ ಕತ್ತನ್ನು ಮುಂದಕ್ಕೆ ಬೆಂಡ್ ಮಾಡಬೇಕು, ಉಸಿರನ್ನ ತಗೊಳ್ತಾ ಕತ್ತನ್ನು ಹಿಂದಕ್ಕೆ ಬೆಂಡ್ ಮಾಡಬೇಕು, ಉಸಿರನ್ನ ಬಿಡ್ತಾ ಕತ್ತನ್ನು ಮುಂದಕ್ಕೆ ಬೆಂಡ್ ಮಾಡಬೇಕು. ಈ ರೀತಿಯಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಕತ್ತನ್ನು ಬೆಂಡ್ ಮಾಡಬೇಕು, ಸೇಮ್ ಸೈಡ್ ವೈಸ್ ಬೆಂಡ್ ಮಾಡಬೇಕು. ಈ ರೀತಿ ಉಸಿರನ್ನ ತಗೊಳ್ತಾ ಕತ್ತನ್ನು ಬಲಕ್ಕೆ ಬೆಂಡ್ ಮಾಡಿ, ಉಸಿರನ್ನ ಬಿಡ್ತಾ ಕತ್ತು ಮಧ್ಯಕ್ಕೆ, ಮತ್ತೆ ಉಸಿರನ್ನ ತಗೊಳ್ತಾ ಎಡಕ್ಕೆ ಬೆಂಡ್ ಮಾಡಬೇಕು, ಉಸಿರನ್ನ ಬಿಡ್ತಾ ಮೇಲಕ್ಕೆ. ಈ ರೀತಿಯಾಗಿ ಎರಡೂ ಸೈಡಲ್ಲಿ ಅಭ್ಯಾಸನ ಮಾಡಬೇಕು, ಆಪೋಸಿಟ್ ಸೈಡಲ್ಲಿ ಹೀಗೆ ಕತ್ತನ್ನು ಸೈಡ್ ವೈಸ್ ಬೆಂಡ್ ಮಾಡೋದು. ನೆಕ್ಸ್ಟ್ ಸೈಡ್ ವೈಸ್ ಟರ್ನಿಂಗ್, ಕತ್ತನ ಮಧ್ಯದಲ್ಲಿ ಇಡಬೇಕು, ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕತ್ತನ್ನು ಸೈಡಿಗೆ ಟರ್ನ್ ಮಾಡಬೇಕು, ಉಸಿರನ್ನ ಬಿಡ್ತಾ ಮಧ್ಯಕ್ಕೆ, ಮತ್ತೆ ಉಸಿರನ್ನ ತಗೊಳ್ತಾ ಎಡಗಡೆಗೆ ಟರ್ನ್ ಮಾಡಬೇಕು, ಉಸಿರನ್ನ ಬಿಡ್ತಾ ನಿಧಾನವಾಗಿ ಮಧ್ಯಕ್ಕೆ ತರಬೇಕು. ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು, ಉಸಿರಾಟದ ಜೊತೆಗೆ ಅಭ್ಯಾಸನ ಮಾಡಬೇಕು. ಇದು ಬಂದು ಕತ್ತನ್ನು ಟರ್ನ್ ಮಾಡೋದು. ನೆಕ್ಸ್ಟ್ ರೊಟೇಷನ್, ನಿಧಾನವಾಗಿ ಕತ್ತನ್ನು ಕೆಳಕ್ಕೆ ಬೆಂಡ್ ಮಾಡಬೇಕು, ನಿಧಾನವಾಗಿ ಉಸಿರನ್ನು ತಗೊಳ್ತಾ ಬಲ್ಗಡೆಯಿಂದ ಕತ್ತನ್ನು ಹಿಂದಕ್ಕೆ ತೊಗೊಂಡು ಹೋಗಬೇಕು, ನಿಧಾನವಾಗಿ ಹಿಂದಕ್ಕೆ ತೊಗೊಂಡು ಹೋಗಬೇಕು, ಉಸಿರನ್ನ ಬಿಡ್ತಾ ಕತ್ತನ್ನು ಎಡಗಡೆಯಿಂದ ಮುಂದಕ್ಕೆ ತರಬೇಕು, ಬಲ್ಗಡೆಯಿಂದ ಉಸಿರನ್ನ ತಗೊಳ್ತಾ ಹಿಂದಕ್ಕೆ ಹೋಗಿ, ಉಸಿರನ್ನ ಬಿಡ್ತಾ ಎಡಗಡೆಯಿಂದ ಮುಂದಕ್ಕೆ ಬಗ್ಗಬೇಕು, ಸೇಮ್ ಆಪೋಸಿಟ್ ಡೈರೆಕ್ಷನಲ್ಲಿ ಉಸಿರನ್ನ ತಗೊಳ್ತಾ
ಎಡಗಡೆಯಿಂದ ಕತ್ತನ್ನು ಹಿಂದಕ್ಕೆ ತೊಗೊಂಡು ಹೋಗಿ, ಉಸಿರನ್ನ ಬಿಡ್ತಾ ಬಲಗಡೆಯಿಂದ ಕತ್ತನ್ನು ಮುಂದಕ್ಕೆ, ಉಸಿರನ್ನ ತಗೊಳ್ತಾ ಕತ್ತಿ ಹಿಂದಕ್ಕೆ, ಉಸಿರನ್ನ ಬಿಡ್ತಾ ಕತ್ತನ್ನು ಮುಂದಕ್ಕೆ ತರಬೇಕು. ಇದಿಷ್ಟು ಬಂದು ನಿಮ್ಮ ಕತ್ತಿನ ಎಕ್ಸಸೈಸ್. ನಿಮಗೆ ಕತ್ತಲ್ಲಿ ಭುಜದಲ್ಲಿ ಏನಾದರೂ ನೋವಿದ್ರೆ ಅಥವಾ ನಿಮಗೆ ಥೈರಾಯ್ಡ್ ಸಮಸ್ಯೆ ಇದ್ದರೆ ಈ ಅಭ್ಯಾಸನ ಮಾಡೋದ್ರಿಂದಾಗಿ ನಿಮಗೆ ನೋವು ತುಂಬಾ ಕಮ್ಮಿಯಾಗುತ್ತೆ. ನೆಕ್ಸ್ಟ್ ಶೋಲ್ಡರ್ ರೊಟೇಷನ್, ನೀವು ಫುಲ್ ಆರ್ಮ್ ರೊಟೇಷನ್ ಕೂಡ ಮಾಡ್ಬೋದು ಅಥವಾ ಕೈನ ಮಡಚಿ ಸಹ ಅಭ್ಯಾಸ ಮಾಡ್ಬೋದು. ನಾನು ನಿಮಗೆ ಮಡಚಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಭುಜದ ಮೇಲೆ ಹೀಗಿರಿಸ್ಬೇಕು. ಆಗುತ್ತೆ ಅಂದರೆ ನಿಮ್ಮ ಎರಡೂ ಎಲ್ಬೋಸ್ನ ಮುಂದೆ ಟಚ್ ಮಾಡ್ಬೋದು, ಇಲ್ಲ ಅಂತಂದರೆ ಜಸ್ಟ್ ಹೀಗೆ ಇಟ್ಟು ಸಹ ಆಗುತ್ತೆ. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕೈಗಳನ್ನ ಮೇಲಕ್ಕೆ ಮಾಡಬೇಕು, ಉಸಿರನ್ನ ಬಿಡ್ತಾ ಹಿಂದೆಯಿಂದ ಕೆಳಗೆ ತರಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕೈನ ಮೇಲಕ್ಕೆ ಮಾಡಿ, ಉಸಿರನ್ನ ಬಿಡ್ತಾ ಕೆಳಗೆ. ಈ ರೀತಿಯಾಗಿ ಶೋಲ್ಡರ್ನ ರೊಟೇಷನ್ ಮಾಡಬೇಕು. ಇದನ್ನೇ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಬೇಕು. ನಿಧಾನವಾಗಿ ಮೇಲಕ್ಕೆ ಬರಬೇಕು, ಉಸಿರು ಬಿಡ್ತಾ ಕೆಳಗೆ. ಉಸಿರು ತಗೊಳ್ತಾ ಕೈಗಳನ್ನ ಮೇಲಕ್ಕೆ ಮಾಡಬೇಕು, ಉಸಿರನ್ನ ಬಿಡ್ತಾ ಕೆಳಗೆ. ಉಸಿರಾಟದ ಜೊತೆಗೆ ಅಭ್ಯಾಸನ ಮಾಡಬೇಕು. ಇದು ಶೋಲ್ಡರ್ ರೊಟೇಷನ್. ನೆಕ್ಸ್ಟ್ ಕೆಲವ್ರಿಗೆ ಕೈಯಲ್ಲಿ ಸಹ ಊತ ಬರುತ್ತೆ. ಕೈಯಲ್ಲಿ ತುಂಬ ಜನ ಹೇಳ್ತಾರೆ ಅವ್ರು ಹಾಕಿರೋ ಉಂಗುರ ಆಚೆಗೆ ಬರಲ್ಲ, ಹಾಗೆ ದಪ್ಪ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು. ಆದ್ದರಿಂದಾಗಿ ಈ ಶೋಲ್ಡರ್ ರೊಟೇಷನ್, ಎಲ್ಬೋ ಜಾಯಿಂಟ್ ಮೂಮೆಂಟ್ಸ್, ರಿಸ್ಟ್ ಜಾಯಿಂಟ್ ಮೂಮೆಂಟ್ಸ್ ಇದೆಲ್ಲ ಮಾಡೋದ್ರಿಂದಾಗಿ ಈ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಮತ್ತು ಲಿಂಫ್ಯಾಟಿಕ್ ಡ್ರೈನೇಜ್ ಅಂತ ಹೇಳ್ತೀವಿ. ಈ ಊತ ಏನಾಗಿರುತ್ತೆ, ಅದು ಸೆಲ್ಸ್ಗಳ ಮಧ್ಯದಲ್ಲಿ ನೀರಿನ ಅಂಶ ಉಳ್ಕೊಳ್ಳೋದ್ರಿಂದಾಗಿ ಹೀಗಾಗುತ್ತೆ. ಸೊ ಈ ಮೂಮೆಂಟ್ಸ್ ಕೊಡೋದ್ರಿಂದಾಗಿ ಆ ನೀರು ವಾಪಸ್ ಬಂದು ಊತ ಕಮ್ಮಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ರಿಸ್ಟ್ ಜಾಯಿಂಟ್ ಮೂಮೆಂಟ್ಸ್ ಹೇಗೆ ಅಂತ ನೋಡ್ಕೊಳ್ಳಿ. ಕೈಗಳನ್ನ ನೇರವಾಗಿ ಚಾಚಿ ಕೈನ ಮುಷ್ಟಿ ಮಾಡಿ, ನಿಮ್ಮ ಹೆಬ್ಬೆರಳು ಕೈ ಒಳಗಿರಬೇಕು. ನಿಧಾನವಾಗಿ ಕೈನ ಮೇಲ್ ಮಾಡಬೇಕು, ನಿಧಾನವಾಗಿ ಕೆಳಗೆ. ಈ ರೀತಿಯಾಗಿ ಕೈಗೆ ಮೂಮೆಂಟ್ನ ಕೊಡಬೇಕು. ಅದಾದ ನಂತರ ರೊಟೇಷನ್. ಇದನ್ನು 5-6 ಸಲ ಅಭ್ಯಾಸ ಮಾಡ್ಬೋದು. ಸೇಮ್ ಅಪೋಸಿಟ್ ಡೈರೆಕ್ಷನಲ್ಲಿ ಇದಾದ ನಂತರ ಕೈ ಬೆರಳು, ಕೈಗಳ ಬೆರಳನ್ನ ನೇರವಾಗಿ ಚಾಚಬೇಕು ಮತ್ತು ಮುಷ್ಟಿ ಮಾಡಬೇಕು. ನೇರವಾಗಿ ಅಗಲಿಸ್ಬೇಕು, ಮುಷ್ಟಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದಾಗಿ ಕೈ ಬೆರಳಿನ ಗಂಟಲ್ಲಿ ಇರೋ ನೋವು ಕಮ್ಮಿ ಆಗುತ್ತೆ ಮತ್ತು ಅಲ್ಲಿ ಸರ್ಕ್ಯುಲೇಷನ್ ಸಹ ಇಂಪ್ರೂವ್ ಆಗುತ್ತೆ. ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಇದಿಷ್ಟು ಬಂದು ನೀವು ಕೈಗಳಿಗೆ ಯಾವ್ಯಾವ ಎಕ್ಸಸೈಸ್ನ ಮಾಡ್ಬೋದು ಅಂತ. ನೆಕ್ಸ್ಟ್ ನಿಮ್ಮ ಬೆನ್ನಿಗೆ ಮತ್ತು ಸೊಂಟಕ್ಕೆ ಯಾವ್ಯಾವ ಆಸನ ಮಾಡ್ಬೋದು ಅಂತ. ನೀವು ಜಾಸ್ತಿ ಥರ್ಡ್ ಟ್ರೈಮೆಸ್ಟರ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಮುಂದೆ ಬಗ್ಗದಕ್ಕೆ ಹೋಗಬಾರ್ದು. ಹಿಂದೆ ಲೈಟಾಗಿ ಸ್ಟ್ರೆಚ್ ಥರ ಕೊಡ್ಬೋದು, ಆದರೆ ಜಾಸ್ತಿ ಮುಂದೆ ಬಗ್ಗೋ ಹಾಗಿಲ್ಲ. ಬಟ್ ಸೈಡ್ವರ್ಡ್ ಬೆಂಡಿಂಗ್ ಮಾಡ್ಬೋದು. ಈ ರೀತಿಯಾಗಿ ಹೀಗೆ ಚೇರ್ ಮೇಲೆ ಕೂತಿರ್ಬೋದು ಅಥವಾ ನೆಲದ ಮೇಲೆ ಕೂತಿದ್ರೂ ಹೀಗೆ ನೇರವಾಗಿ ಕೂತಾಗ ನಿಮ್ಮ ಕೈನ ಹೀಗೆ ಸೈಡಲ್ಲಿಟ್ಟು ಮತ್ತೊಂದು ಕೈನ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಹೀಗೆ ಸೈಡ್ಗೆ ಬೆಂಡ್ ಆಗೋದು. ಸೇಮ್ ಆಪೋಸಿಟ್ ಡೈರೆಕ್ಷನಲ್ಲಿ ನಿಧಾನವಾಗಿ ಉಸಿರು ತಗೊಳ್ತಾ ಸೈಡಿಗೆ ಬೆಂಡ್ ಆಗಬೇಕು, ಉಸಿರು ಬಿಡ್ತಾ ಮೇಲಕ್ಕೆ. ಆಪೋಸಿಟ್ ಡೈರೆಕ್ಷನಲ್ಲಿ ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ. ಈ ರೀತಿಯಾಗಿ ಎರಡೂ ಸೈಡ್ ನೀವು ಅಭ್ಯಾಸ ಮಾಡ್ಬೋದು. ನೆಕ್ಸ್ಟ್ ನೀವು ನಿಮ್ಮ ಮಂಡಿಗಳಿಗೆ ಎಕ್ಸಸೈಸ್ನ ಮಾಡೋದು. ಸೊ ಕಾಲುಗಳನ್ನ ನೇರವಾಗಿ ಮುಂದಕ್ಕೆ ಚಾಚ್ಬೋದು. ಸೊ ಈಗ ಮಂಡಿಗೆ ಹೇಗೆ ಎಕ್ಸಸೈಸ್ ಮಾಡ್ಬೋದು ಅಂತ ಹೇಳಿ, ನನ್ನ ಹಿಂದಿನ ಸಂಚಿಕೆಯಲ್ಲಿ ತೋರಿಸ್ಕೊಟ್ಟ ಹಾಗೆ ಹಾಫ್ ಬಟರ್ಫ್ಲೈ ಪೋಸ್ ಏನಿರುತ್ತೆ ಅಂದರೆ ಅರ್ಧ ಬದ್ಧಕೋನಾಸನ, ಅದನ್ನು ಸಹ ನೀವು ಅಭ್ಯಾಸ ಮಾಡ್ಬೋದು. ಅದು ನಿಮ್ಮ ಹಿಪ್ ಜಾಯಿಂಟ್ಗೆ ಉಪಯೋಗಕರವಾದದ್ದು. ನೀ ಜಾಯಿಂಟ್ಗೆ ನಿಧಾನವಾಗಿ ನಿಮ್ಮ ಕಾಲನ್ನ ಸ್ವಲ್ಪ ಮೇಲಕ್ಕೆತ್ತಿ ನಿಮ್ಮ ಕೈಗಳನ್ನ ಇಂಟರ್ಲಾಕ್ ಮಾಡಿ ನಿಮ್ಮ ತೊಡೆ ಕೆಳಗಿಡಬೇಕು. ಈ ರೀತಿಯಾಗಿ ನಿಧಾನವಾಗಿ ಲೈಟಾಗಿ ಮಂಡಿನ ಬೆಂಡ್ ಮಾಡಬೇಕು, ನಿಧಾನವಾಗಿ ಸ್ಟ್ರೆಚ್ ಮಾಡಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಬೆಂಡ್ ಮಾಡ್ಬೋದು.
ನಿಮಗೆ ಆಗಲೇ ಹೇಳಿದಾಗೆ ಚೇರ್ ಮೇಲೆ ಕೂತು ಸಹ ಅಭ್ಯಾಸ ಮಾಡ್ಬೋದು. ಕೈಗೆ ಇದೇ ರೀತಿ ಸಪೋರ್ಟ್ ತೊಗೊಂಡು ಕಾಲನ್ನ ನೇರವಾಗಿ ಮಾಡೋದು ಮತ್ತು ಕಾಲನ್ನ ಮಡ್ಚೋದು ಈ ರೀತಿ ಮಾಡ್ಬೋದು. ಈ ರೀತಿಯಾಗಿ 5-10 ಸಲ ಅಭ್ಯಾಸ ಮಾಡ್ಬೋದು. ಸೇಮ್ ಮತ್ತೊಂದು ಕಾಲಲ್ಲಿ ಅಭ್ಯಾಸ ಮಾಡೋಣ. ಸ್ವಲ್ಪ ಕಾಲನ್ನ ಮೇಲೆತ್ತಿ ಉಸಿರನ್ನ ಬಿಡ್ತಾ ಕಾಲನ್ನ ಪ್ರೆಸ್ ಮಾಡಬೇಕು, ಉಸಿರನ್ನ ತಗೊಳ್ತಾ ನೇರವಾಗಿ ಚಾಚಬೇಕು. ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಕೂತ್ಕೊಂಡು ಮಾಡೋದ್ರಲ್ಲಿ ಎಸ್ಪೆಷಲಿ ಕಾಲಲ್ಲಿ ನಿಮ್ಮ ಆ್ಯಂಕಲ್ ಜಾಯಿಂಟ್ ಮೂಮೆಂಟ್ಸು ತುಂಬಾ ಮುಖ್ಯವಾದದ್ದು. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಕಾಲಲ್ಲಿ ರಾತ್ರಿ ಆಗ್ತಾ ಇದ್ದ ಹಾಗೇನೆ, ಸಂಜೆ ಆಗ್ತಾ ಇದ್ದ ಹಾಗೇನೆ ಊತ ಜಾಸ್ತಿ ಆಗುತ್ತೆ, ಕಾಲು ಸಂಪೂರ್ಣವಾಗಿ ಸ್ವೆಲ್ ಆಗಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ಎಕ್ಸಸೈಸ್ ಮಾಡೋದ್ರಿಂದಾಗಿ ನಿಮಗೆ ವೀನಸ್ ಡ್ರೈನೇಜ್ ಮತ್ತು ಲಿಂಫ್ಯಾಟಿಕ್ ಡ್ರೈನೇಜ್ ಆಗುತ್ತೆ, ಅದರಿಂದಾಗಿ ಕಾಲಲ್ಲಿರೋ ಊತ ಕಮ್ಮಿ ಆಗುತ್ತೆ. ಇದನ್ನು ನೀವು ಬೆಳಗ್ಗೆ ಸಹ ಅಭ್ಯಾಸ ಮಾಡ್ಬೋದು, ಸಂಜೆ ಸಹ ಅಭ್ಯಾಸ ಮಾಡ್ಬೋದು. ನೀವು ಫ್ರೀಯಾಗಿ ಕೂತಿದ್ದಾಗ ಲೂಸ್ನಿ ಎಕ್ಸಸೈಸ್ ಆಗಿರೋದ್ರಿಂದ ಯಾವಾಗ ಸಹ ಅಭ್ಯಾಸ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಕಾಲುಗಳನ್ನ ಜೋಡಿಸಿ ಅಭ್ಯಾಸ ಮಾಡ್ಬೋದು ಅಥವಾ ಒಂದಾದಮೇಲೆ ಒಂದು ಕಾಲಿಗೆ ಸಹ ಅಭ್ಯಾಸ ಮಾಡ್ಬೋದು. ಹೀಗೆ ಉಸಿರನ್ನ ತಗೊಳ್ತಾ ನಿಮ್ಮ ಕಾಲನ್ನ ನೇರವಾಗಿ ಮುಂದಕ್ಕೆ ಚಾಚಬೇಕು, ಉಸಿರನ್ನ ಬಿಡ್ತಾ ಪೂರ್ತಿ ಪಾದನ ಹಿಂದಕ್ಕೆ ತಗೊಳ್ಬೇಕು, ಅಂದರೆ ನಿಮ್ಮ ದೇಹಕ್ಕೆ ಹತ್ರಕ್ಕೆ ತಗೊಳ್ಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕಾಲನ್ನು ಮುಂದಕ್ಕೆ ಚಾಚಬೇಕು, ಉಸಿರನ್ನ ಬಿಡ್ತಾ ಪಾದನ ನಿಮ್ಮ ಕಡೆಗೆ ಮಾಡಬೇಕು. ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಇದನ್ನು 8-10 ಬಾರಿ ಅಭ್ಯಾಸ ಮಾಡ್ಬೋದು. ಉಸಿರಾಟದ ಜೊತೆಗೆ ಇದನ್ನು ಅಭ್ಯಾಸ ಮಾಡಬೇಕು. ಇದನ್ನು ಮಾಡುವಾಗ ನೀವೊಂದು ಅಂಶನ ಗಮನಿಸ್ಬೋದು, ನಿಮ್ಮ ಕಾಫ್ ಮಸಲ್ ಅಂದರೆ ನಿಮ್ಮ ಕಾಲಲ್ಲಿರೋ ಮೀನಖಂಡದ ಮಾಂಸನ ಎಕ್ಸಸೈಸ್ ಆಗುತ್ತೆ ಇದನ್ನು ಮಾಡುವಾಗ. ಸೊ ನಿಮಗೆ ಯಾವುದೇ ರೀತಿ ಲಿಂಫ್ಯಾಟಿಕ್ ಡ್ರೈನೇಜ್ ಆಗಿಲ್ಲ ಅಂತ ಅಂದರೆ ಈ ಮಸಲ್ ಕಾಂಟ್ರಾಕ್ಷನ್ಸ್ ಆಗೋದ್ರಿಂದ ನಿಮಗೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದರೆ ಅದು ಸಹ ತಡೆಗಟ್ಟುತ್ತೆ, ಮತ್ತು ಪೂರ್ತಿ ನೀರು ಉಳ್ಕೊಂಡಿರೋದು ಊತ ಇರೋದನ್ನು ಕಮ್ಮಿ ಆಗುತ್ತೆ. ಈ ಅಭ್ಯಾಸನ ನೀವು ರೆಗ್ಯುಲರಾಗಿ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ಆ್ಯಂಕಲ್ ರೊಟೇಷನ್, ಈ ರೀತಿಯಾಗಿ ನಿಮ್ಮ ಪಾದನ ಸಂಪೂರ್ಣವಾಗಿ ವೃತ್ತಾಕಾರದಲ್ಲಿ ತಿರುಗಿಸ್ಬೇಕು. ಫಸ್ಟಿಗೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್, ಎರಡೂ ಡೈರೆಕ್ಷನ್ಸಲ್ಲಿ 8-10 ಕೌಂಟ್ಸ್ ನೀವು ಅಭ್ಯಾಸ ಮಾಡ್ಬೋದು. ಇದಾದ ನಂತರ ನಿಮ್ಮ ಕಾಲಿನ ಬೆರಳನ್ನು ಕೂಡ ಎಕ್ಸಸೈಸ್ ಮಾಡಬೇಕು. ಸೊ ಹೀಗೆ ಸಂಪೂರ್ಣವಾಗಿ ಬೆರಳನ್ನು ಮಡಚಿ ಮತ್ತು ನೇರವಾಗಿ ಸ್ಪ್ರೆಡ್ ಮಾಡಬೇಕು. ಸಂಪೂರ್ಣವಾಗಿ ಮಡಚಿ ಸ್ಪ್ರೆಡ್ ಮಾಡೋದು. ಈ ರೀತಿಯಾಗಿ ನೀವು ಅಭ್ಯಾಸನ ಮಾಡ್ಬೋದು. ನಿಮಗೆ ಕಾಲಲ್ಲಿ ಊತ ಜಾಸ್ತಿ ಆಗಿದೆ ಅಂತಂದರೆ ನೀವು ಕೂತಿರುವಾಗ ಅಥವಾ ಮಲಗುವಾಗ ನಿಮ್ಮ ಕಾಲನ್ನು ಆದಷ್ಟು ನಿಮ್ಮ ದೇಹಕ್ಕೆ ನೇರವಾಗಿ ಇರಿಸೋದಕ್ಕೆ ಟ್ರೈ ಮಾಡಿ, ಜಾಸ್ತಿ ಕೆಳಗೆ ಬಿಡೋದನ್ನು ಅವಾಯ್ಡ್ ಮಾಡಿ. ಅದರಿಂದಾಗಿ ನಿಮಗೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಇದಿಷ್ಟು ಬಂದು ನೀವು ಯಾವ್ಯಾವ ಥರದ ಲೂಸ್ನಿ ಎಕ್ಸಸೈಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಮತ್ತು ಯಾವ ಆಸನಗಳನ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಿಂತ್ಕೊಂಡು ಯಾವ ಆಸನ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಎಲ್ಲರೂ ತಾಡಾಸನಕ್ಕೆ ಬನ್ನಿ. ಈಗ ನಾನು ನಿಂತ್ಕೊಂಡು ಯಾವ ಆಸನನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಮಾಡೋ ಅಂಥ ಆಸನ ಬಂದು ಉತ್ಕಟಾಸನ. ಸೊ ಇದನ್ನು ಚೇರ್ ಪೋಸ್ ಅಂತ ಕೂಡ ಹೇಳ್ತಾರೆ. ಇದು ನಿಮಗೆ ಮಂಡಿಗಳಿಗೆ ಮತ್ತು ಕಾಲುಗಳಿಗೆ ಸ್ಟ್ರೆಂಥನ್ ಕೊಡುತ್ತೆ, ನಿಮ್ಮ ಬ್ಯಾಕನ್ನು ಸ್ಟ್ರೇಟ್ ಮಾಡುತ್ತೆ, ಮತ್ತು ಪೆಲ್ವಿಕ್ ಓಪನಿಂಗ್ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ಪೆರಿನಿಯಲ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡಿ ನಿಮ್ಮ ಡೆಲಿವರಿನ ಈಸಿ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮೊದಲಿಗೆ ಸ್ಥಿತಿಗೆ ಬರಬೇಕು. ಈಗ ನಿಧಾನವಾಗಿ ಹಿಪ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, 1 ಅಡಿಯಷ್ಟು ಎರಡು ಕಾಲುಗಳ ಮಧ್ಯೆ ಅಂತರ ನೀಡಬೇಕು. ನಿಧಾನವಾಗಿ ಎರಡೂ ಕೈಗಳನ್ನ ಮೇಲೆ ಜೋಡಿಸ್ಬೇಕು ಮತ್ತು ಮುಂದಕ್ಕೆ ನಿಧಾನವಾಗಿ ಮಂಡಿನ ಬಗ್ಗಿಸ್ಬೇಕು. ಈ ರೀತಿಯಾಗಿ ಮೇಂಟೈನ್ ಮಾಡಬೇಕು. ಮತ್ತು ಉಸಿರನ್ನ ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಬರ್ತಾ ಕೈನ ಕೆಳಗಿಳಿಸ್ಬೇಕು. ಇದನ್ನು ನೀವು ಬ್ರೀತಿಂಗಾಗಿ ಸಹ ಮಾಡ್ಬೋದು, ಅಂದರೆ ಸಿಟಪ್ಸ್ ಅಂತ ಹೇಳ್ತಾರಲ್ಲ ಬಸ್ಕಿ ಹೊಡೆಯೋದು, ಆ ರೀತಿಯಾಗಿ ನಿಧಾನವಾಗಿ ಕೂತು ಮೇಲೆ ಇಳೋದು.
ಬಸ್ಕಿನಲ್ಲಿ ಸಂಪೂರ್ಣವಾಗಿ ಕೆಳಗೆ ಕೂತ್ಕೊಳ್ತಾರೆ, ಅಷ್ಟು ಕೂತ್ಕೊಳ್ಳೋದು ಬೇಡ. ಕಾಲನ್ನ ಅರ್ಧದಷ್ಟು ಮಾತ್ರ ಮಡಚಬೇಕು, ಸಂಪೂರ್ಣವಾಗಿ ಮಡಚಬಾರ್ದು. ಮತ್ತೊಂದು ಸಲ ಮಾಡ್ತೀನಿ, ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಎರಡು ಕಾಲುಗಳ ಮಧ್ಯೆ ಹಿಪ್ ಡಿಸ್ಟೆನ್ಸ್ ಅಂದರೆ ಒಂದು ಅಡಿಯಷ್ಟು ಅಂತರ ಇರಬೇಕು. ನಿಧಾನವಾಗಿ ಎರಡೂ ಕೈಗಳನ್ನ ಮೇಲೆ ಜೋಡಿಸ್ಬೇಕು ಮತ್ತು ಉಸಿರನ್ನು ತಗೊಳ್ತಾ ಕೆಳಕ್ಕೆ ಕೂರಬೇಕು. ಈ ರೀತಿಯಾಗಿ ಚೇರ್ ಪೋಸಲ್ಲಿ ಕೂತ್ಕೊಳ್ಬೇಕು. ನಿಮ್ಮ ಬೆನ್ನನ್ನು ನೇರವಾಗಿಡಬೇಕು, ನಿಮ್ಮ ಕಾಲನ್ನು ಸಹ ನೇರವಾಗಿರಬೇಕು. ನಿಧಾನವಾಗಿ ಉಸಿರನ್ನ ಬಿಡ್ತಾ ಮೇಲಕ್ಕೆ ಬರ್ತಾ ಕೈನ ಕೆಳಗಿಳಿಸ್ಬೇಕು. ಸೊ ಈ ಆಸನನ ಮಾಡುವಾಗ ಮತ್ತೊಂದು ಗಮನದಲ್ಲಿರಬೇಕು, ನೀವು ಜಾಸ್ತಿ ನಿಮ್ಮ ಕಾಲುಗಳಿಗೆ ಸ್ಟ್ರೈನ್ ತೊಗೊಳೋದಕ್ಕೆ ಹೋಗಬಾರ್ದು. ನಿಮ್ಮ ಕಾಲು ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂದರೆ ಮಾತ್ರ ನೀವು ಮೇಂಟೈನ್ ಮಾಡಬೇಕು. 5-10 counts ಅಷ್ಟು ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ. ಇದು ಬಂದು ಉತ್ಕಟಾಸನ ಅಥವಾ ಚೇರ್ ಪೋಸ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಮತ್ತೊಂದಿದೆ ಮಾಲಾಸನ ಅಂತ ಅಂದ್ಬಿಟ್ಟು, ಇದು ನಿಮ್ಮ ಪೆಲ್ವಿಕ್ನ ಕಂಪ್ಲೀಟ್ ಓಪನಿಂಗ್ ಅಂತ ಅಂದ್ಬಿಟ್ಟು. ಹಿಂದಿನ ಕಾಲದಲ್ಲಿ ಮತ್ತು ಈಗಲೂ ಕೂಡ ಕೆಲವ್ರ ಮನೆಯಲ್ಲಿ ಇಂಡಿಯನ್ ಟಾಯ್ಲೆಟ್ಸ್ ಇದೆ, ಬಟ್ ತುಂಬ ಜನರ ಮನೆಯಲ್ಲಿ ವೆಸ್ಟರ್ನ್ ಟಾಯ್ಲೆಟ್ಸ್ ಆಗಿರೋದ್ರಿಂದಾಗಿ ಪೆಲ್ವಿಕ್ ಓಪನಿಂಗ್ ಆಗದೆ ಇರೋದ್ರಿಂದಾಗಿ ನಾರ್ಮಲ್ ಡೆಲಿವರೀಸ್ ಎಲ್ಲ ಕಷ್ಟ ಆಗಿದೆ ಅಂತ ಹೇಳ್ತಾರೆ. ಸೊ ಈ ಆಸನ ಬಂದು ಸಿಮಿಲರ್ ಟು ದ್ಯಾಟ್. ಸೊ ಇದನ್ನು ಮಾಡೋದ್ರಿಂದಾಗಿ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಕಾಲುಗಳ ಮಧ್ಯೆ 2 ಅಡಿಯಷ್ಟು ಗ್ಯಾಪ್ನ ಇರಿಸ್ಬೇಕು. ನಿಧಾನವಾಗಿ ಕಾಲುಗಳನ್ನ ಬೆಂಡ್ ಮಾಡಬೇಕು ಮತ್ತು ನಿಮ್ಮ ಕೈಗಳನ್ನ ಮುಂದೆ ಜೋಡಿಸ್ಬೇಕು. ಈ ರೀತಿಯಾಗಿ ಮೇಂಟೈನ್ ಮಾಡಬೇಕು. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬನ್ನಿ. ಮತ್ತೊಮ್ಮೆ ಮಾಡ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ಸ್ಥಿತಿಗೆ ಬಂದು ಕಾಲುಗಳ ಮಧ್ಯೆ 2 ಅಡಿಯಷ್ಟು ಅಂತರ ಇರಿಸ್ಬೇಕು. ನಿಧಾನವಾಗಿ ನಿಮ್ಮ ಕಾಲನ್ನ ಮಡಚ್ತಾ ಸಂಪೂರ್ಣವಾಗಿ ಕೆಳಗೆ ಕೂತ್ಕೊಳ್ಬೇಕು. ಈ ರೀತಿಯಾಗಿ ಮತ್ತೆ ನಿಮ್ಮ ಕೈಗಳನ್ನ ಮುಂದೆ ಹೀಗೆ ಜೋಡಿಸ್ಬೇಕು. ಹೀಗೆ ಮಾಡುವಾಗ ನೀವು ನಿಮ್ಮ ಪೆಲ್ವಿಕ್ ರೀಜನಲ್ಲಿ ಮತ್ತು ನಿಮ್ಮ ತೊಡೆ ಭಾಗದಲ್ಲಿ ಸ್ಟ್ರೆಚಿಂಗ್ನ ಕಾಣ್ಬೋದು. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಬರಬೇಕು. ಸ್ಥಿತಿಗೆ ಬಂದು ವಿಶ್ರಾಂತಿ. ಸೊ ಈ ಆಸನನ ಅಭ್ಯಾಸ ಮಾಡುವಾಗ ನೀವು ಗಮನಿಸ್ಬೋದು ನಿಮ್ಮ ತೊಡೆ ಭಾಗದಲ್ಲಿ ಸ್ಟ್ರೆಚಿಂಗ್ ಆಗುತ್ತೆ ಮತ್ತು ನಿಮ್ಮ ಪೆಲ್ವಿಕ್ ರೀಜನಲ್ಲಿ ಕೂಡ ಸ್ಟ್ರೆಚಿಂಗ್ ಆಗುತ್ತೆ. ಇದರಿಂದಾಗಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಹಾಗಾಗಿ ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬಾ ಉಪಯೋಗಕರವಾದದ್ದು. ಸಿಸೇರಿಯನ್ನಿಂದ ಬಹಳಷ್ಟು ಬೇರೆ ರೀತಿಯಾದ ಸಮಸ್ಯೆಗಳು ಕೂಡ ಕಾಣಿಸುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ಆಸನನ ನೀವು ರೆಗ್ಯುಲರಾಗಿ ಅಭ್ಯಾಸ ಮಾಡ್ಬೋದು. ನಿಮ್ಮ ಸೆಕೆಂಡ್ ಟ್ರೈಮೆಸ್ಟರ್ ಮತ್ತು ಥರ್ಡ್ ಟ್ರೈಮೆಸ್ಟರ್ ಎರಡೂ ಟೈಮಲ್ಲಿ ಸಹ ಇದನ್ನು ಅಭ್ಯಾಸ ಮಾಡ್ಬೋದು. ಫಸ್ಟ್ ಟ್ರೈಮೆಸ್ಟರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಇದಿಷ್ಟು ನಾನು ನಿಂತ್ಕೊಂಡು ನೀವು ಯಾವ್ಯಾವ ಆಸನ ಮಾಡ್ಬೋದು ಅಂತ. ನೆಕ್ಸ್ಟ್ ನಾನು ಸುಪಾಯಿನಲ್ಲಿ ಅಂದರೆ ಮಲಗಿ ಯಾವ ಆಸನನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಸೊ ಎಲ್ಲರೂ ಶವಾಸನಕ್ಕೆ ಬನ್ನಿ. ಶವಾಸನದಲ್ಲಿ ಮಾಡುವಾಗ ನೀವು ತಲೆಭಾಗಕ್ಕೆ ಅಂದರೆ ನಿಮ್ಮ ಬೆನ್ನಿಗೆ ಈ ಥರ ಕತ್ತು ಮತ್ತು ಬೆನ್ನಿಗೆ ಒಂದು ಸಪೋರ್ಟ್ ಕೊಡಬೇಕಾಗತ್ತೆ, ಮತ್ತು ಮಂಡಿಗೆ ಮತ್ತೊಂದು ಸಪೋರ್ಟ್ ಕೊಡಬೇಕಾಗತ್ತೆ. ಯಾಕಂದರೆ ನೇರವಾಗಿ ಮಲಗೋದು ತುಂಬಾ ಕಷ್ಟ ಆಗಿರುತ್ತೆ, ಬೆನ್ನಿಗೆ ಸ್ಟ್ರೆಚ್ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದಾಗಿ. ಸೊ ಎರಡು ಪಿಲ್ಲೋ ಅಥವಾ ನಿಮಗೆ ಇನ್ನು ಹೈಟ್ ಬೇಕು, ಮಲಗೋದು ಕಷ್ಟ ಆಗುತ್ತೆ ಅಂತಂದರೆ ನೀವು ಸಿಟ್ಟಿಂಗ್ ಪೋಸ್ಚರ್ಗೆ ನಿಯರ್ ಬೈ ಪೋಸಲ್ಲಿ ನೀವು ಮಲಗಿಕೊಳ್ಬೋದು. ಸೊ ನಾನು ಈಗ ಇದು ಎರಡು ಪಿಲ್ಲೋಸಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನೀವು ಮಲಗ್ಬೋದು. ಈಗ ಸುಪೈನ್ ಪೊಸಿಷನಲ್ಲಿ ಯಾವ ಆಸನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಬಂದು ಸುಪ್ತ ಬದ್ಧ ಕೋನಾಸನ. ಹೀಗೆ ಮಲಗಿರುವಾಗ ಬದ್ಧ ಕೋನಾಸನನ ಅಭ್ಯಾಸ ಮಾಡೋದು. ಹೀಗೆ ಅಂದರೆ ನಿಮ್ಮ ಎರಡೂ ಕಾಲುಗಳನ್ನ ಜೋಡಿಸ್ಬೇಕು ಮತ್ತು ದೇಹಕ್ಕೆ ಹತ್ತಿರ ತರಬೇಕು. ಈ ಥರ ಮಾಡಿ ನೀವು ಬೇಕಂದರೆ ಮತ್ತೆ ಎರಡು ಪಿಲ್ಲೋ ಸಪೋರ್ಟ್ನ ಕೂಡ ನಿಮ್ಮ ಕಾಲು ಕೆಳಗೆ ತಗೊಳ್ಬೋದು. ಈ ರೀತಿಯಾಗಿ ನೀವು ಮೇಂಟೈನ್ ಮಾಡಬೇಕು. ಇದರಿಂದಾಗಿ ಮತ್ತೆ ನಿಮ್ಮ ಪೆಲ್ವಿಕ್ ರೀಜನಲ್ಲಿ ಸ್ಟ್ರೆಚ್ ಆಗುತ್ತೆ ಮತ್ತು ನಿಮ್ಮ ಥೈಸಲ್ಲಿ ಕೂಡ ಸ್ಟ್ರೆಚ್ ಆಗುತ್ತೆ. ಅದರಿಂದಾಗಿ ನಿಮ್ಮ ಡೆಲಿವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಈ ರೀತಿ ನೀವು ರಿಲ್ಯಾಕ್ಸೇಷನ್ ಕೂಡ ಮಾಡ್ಬೋದು, ನಿಮಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮೇಂಟೈನ್ ಸಹ ಮಾಡ್ಬೋದು. ಈ ರೀತಿಯಾಗಿ ಮತ್ತೆ ಶವಾಸನದಲ್ಲಿ ವಿಶ್ರಾಂತಿ. ಮತ್ತೊಮ್ಮೆ ತೋರಿಸ್ತೀನಿ, ನಿಮ್ಮ
ಕಾಲನ್ನ ಪಾದನ ಜೋಡಿಸ್ಬೇಕು ಮತ್ತು ಆದಷ್ಟು ನಿಮ್ಮ ದೇಹಕ್ಕೆ ಹತ್ತಿರಕ್ಕೆ ತರಬೇಕು. ನಿಮಗೆ ಇದು ಇನ್ನೂ ಎರಡು ಪಿಲ್ಲೋಗಳು ಸಪೋರ್ಟ್ ಬೇಕಾಗುತ್ತೆ ಅಂದರೆ ನಿಮ್ಮ ಕಾಲುಗಳಿನ ಕೆಳಗಡೆ ಇದನ್ನು ತಗೊಳ್ಬೋದು. ಈ ರೀತಿಯಾಗಿ ಕಾಲುಗಳನ್ನ ಅಗಲಿಸ್ಬೇಕು, ಹೀಗೆ ರಿಲ್ಯಾಕ್ಸ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ನಿಧಾನವಾಗಿ ಕಾಲನ್ನ ನೇರವಾಗಿ ಚಾಚಿ ಶವಾಸನದಲ್ಲಿ ವಿಶ್ರಾಂತಿ. ಇದು ಬಂದು ಸುಪ್ತಬದ್ಧ ಕೋನಾಸನ. ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ. ಶವಾಸನದಲ್ಲಿ ಅಥವಾ ಹೀಗೆ ನೇರವಾಗಿ ಮಲಗಿ ಮತ್ತೊಂದು ಆಸನನ ಅಭ್ಯಾಸ ಮಾಡ್ಬೋದು. ಅದು ಬಂದು ಮತ್ಸ್ಯ ಕ್ರೀಡಾಸನ. ತುಂಬ ಜನಕ್ಕೆ ಹೀಗೆ ಮಲಗೋದು ಕಷ್ಟ ಆಗಿರೋದ್ರಿಂದ ಸೈಡಲ್ಲಿ ಮಲಗೋ ಪೋಸ್ಚರ್ ನಿಮ್ಮ ಪೂರ್ತಿ ದೇಹನ ಸಹ ಇದು ರಿಲ್ಯಾಕ್ಸ್ ಮಾಡುತ್ತೆ. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಿಧಾನವಾಗಿ ನಿಮ್ಮ ಒಂದು ಭಾಗಕ್ಕೆ ಒಂದು ಸೈಡಲ್ಲಿ ಮಲಗಬೇಕಾಗತ್ತೆ. ಈ ರೀತಿಯಾಗಿ ಸೈಡಲ್ಲಿ ಮಲಗಿ ನೀವೊಂದು ಪಿಲ್ಲೋ ಸಪೋರ್ಟ್ನ ನಿಮ್ಮ ಕಾಲಿಗೆ ತಗೊಳ್ಬೋದು. ಈ ರೀತಿಯಾಗಿ ಮೇಲ್ಗಡೆ ಇರೋ ಕಾಲು ಅಂದರೆ ಬಲಗಾಲಿಗೆ ಸಪೋರ್ಟ್ನ ತಗೊಂಡು ನಿಮ್ಮ ಎಡಗೈನ ಈ ರೀತಿಯಾಗಿ ಮಡಚಿ ಬಲಗೈನ ಸಹ ಹೀಗೆ ಮಡಚಬೇಕು. ಈ ರೀತಿ ಮಾಡೋದ್ರಿಂದಾಗಿ ನಿಮ್ಮ ಸಂಪೂರ್ಣ ದೇಹ ರಿಲ್ಯಾಕ್ಸ್ ಸ್ಟೇಟಲ್ಲಿರುತ್ತೆ. ನಿಮಗೆ ಕೈಗೆ ಸಹ ಬೇರೆ ಇನ್ನೊಂದು ಪಿಲೋ ಸಪೋರ್ಟ್ ಬೇಕು ಅಂದರೆ ಅದನ್ನು ಸಹ ತಗೊಳ್ಬೋದು. ಹೀಗೆ ಮಾಡುವಾಗ ನಿಮಗೆ ಹೊಟ್ಟೆ ಮೇಲೆ ಸಹ ಆಗಲಿ ಅಥವಾ ಬೆನ್ನಿನ ಮೇಲೆ ಪ್ರೆಷರ್ ಬೀಳೋದಿಲ್ಲ ಮತ್ತು ನಿಮ್ಮ ಪೂರ್ತಿ ದೇಹನ ರಿಲ್ಯಾಕ್ಸ್ ಮಾಡ್ಬೋದು. ಇದು ಬಂದು ಮತ್ಸ್ಯ ಕ್ರೀಡಾಸನ. ನಿಧಾನವಾಗಿ ಶವಾಸನಕ್ಕೆ ಬಂದು ವಿಶ್ರಾಂತಿ. ಸೊ ಈ ಎರಡು ಆಸನಗಳು ನೀವು ಮಲಿಕೊಂಡು ಮಾಡುವಂಥ ಆಸನಗಳು. ಇದ್ರ ಜೊತೆಗೆ ನಾನು ಹಿಂದಿನ ಸಂಚಿಕೆನಲ್ಲಿ ತೋರಿಸ್ಕೊಟ್ಟ ಹಾಗೆ ಮಾರ್ಜರಿ ಆಸನ ಅಂದರೆ ಟೈಗರ್ ಬ್ರೀತಿಂಗ್ ಇರ್ಬೋದು ಅಥವಾ ಬದ್ಧ ಕೋನಾಸನ, ಸುಪ್ತಬದ್ಧ ಕೋನಾಸನ, ಇದೆಲ್ಲನೂ ನೀವು ಅಭ್ಯಾಸ ಮಾಡ್ಬೋದು. ಇದನ್ನೆಲ್ಲ ರೆಗ್ಯುಲರಾಗಿ ಮಾಡೋದ್ರಿಂದಾಗಿ ನಿಮ್ಮ ಪೆಲ್ವಿಕ್ ರೀಜನಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಅಂದರೆ ನಿಮ್ಮ ಮಗುಗೆ ಸಹ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಅಂತ. ಅದ್ರ ಬೆಳವಣಿಗೆಗೆ ತುಂಬಾ ಉಪಯೋಗಕರವಾದದ್ದು. ಇದನ್ನು ಬಿಟ್ಟು ನೀವು ಬ್ರೀತಿಂಗ್ ಎಕ್ಸಸೈಸಸ್ ಅಂದರೆ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್, ಹ್ಯಾಂಡ್ ಇನ್ ಆ್ಯಂಡ್ ಔಟ್ ಬ್ರೀತಿಂಗ್, ಇದನ್ನು ಸಹ ಅಭ್ಯಾಸ ಮಾಡ್ಬೋದು. ಇದರಿಂದಾಗಿ ನೀವು ಅತಿ ಹೆಚ್ಚು ಉಸಿರನ್ನು ತೊಗೊಂಡು ಹಾಗೇನೆ ಫ್ರೆಶ್ ಆಕ್ಸಿಜನ್ನ ತೊಗೊಂಡು ಹಾಗೇನೆ ನಿಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ಫ್ರೆಶ್ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆದ್ದರಿಂದಾಗಿ ಉಸಿರಾಟದ ಜೊತೆಗೆ ಈ ಅಭ್ಯಾಸಗಳನ್ನ ಮಾಡ್ಬೋದು. ಯಾವುದೇ ರೀತಿಯಾದ ಸ್ಟ್ರೆನಸ್ ಎಕ್ಸಸೈಸಸ್ನ ಮಾಡೋದಕ್ಕೆ ಹೋಗಬಾರ್ದು. ಅಂದರೆ ನಿಮಗೆ ಯಾವುದೇ ರೀತಿ ಒತ್ತಡ ತರೋದಾಗಲಿ, ಇಲ್ಲೇ ನೋವಾಗೋದಂಥದ್ದಾಗಲಿ, ತುಂಬ ಸ್ಟ್ರೆಚ್ ಆಗೋವಂಥ ಆಸನಗಳನ್ನ ನೀವು ಮಾಡೋದಕ್ಕೆ ಹೋಗಬಾರ್ದು. ಎಸ್ಪೆಷಲಿ ನಿಮ್ಮ ಹೊಟ್ಟೆ ಭಾಗಕ್ಕೆ ಪ್ರೆಷರ್ ಬೀಳುವಂಥ ಯಾವುದೇ ಆಸನಗಳನ್ನ ಅಭ್ಯಾಸ ಮಾಡಬಾರ್ದು. ತುಂಬ ಮುಂದೆ ಬಗ್ಗುವಂಥದ್ದು, ಕಾಲಿಂದ ಹೊಟ್ಟೆಗೆ ಪ್ರೆಸ್ ಆಗುವಂಥ ಆಸನಗಳನ್ನ ಸಹ ನೀವು ಮಾಡೋದಕ್ಕೆ ಹೋಗಬಾರ್ದು. ಇವತ್ತಿನ ಸಂಚಿಕೆನಲ್ಲಿ ತೋರಿಸ್ಕೊಟ್ಟಿದ್ದ ಇಷ್ಟು ಆಸನಗಳನ್ನ ನೀವು ಮಾಡ್ಬೋದು. ಲೂಸ್ನಿಂಗ್ ಎಕ್ಸಸೈಸ್ನ ನೀವು ಬೆಳಗ್ಗೆ ಸಂಜೆ ಎರಡೂ ಟೈಮ್ ಸಹ ಮಾಡ್ಬೋದು. ನಿಮ್ಮ ಜಾಯಿಂಟ್ ಪೇಯ್ನ್ಸ್ ಏನಾದರೂ ಇದ್ದರೆ ಅದು ಸಹ ಕಮ್ಮಿ ಆಗುತ್ತೆ. ಮತ್ತು ವಾಕಿಂಗ್ ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ಹೀಗೆ ಅಭ್ಯಾಸ ಮಾಡ್ಬೋದು. ಮತ್ತು ಪೂರ್ತಿ ದೇಹದ ರಿಲ್ಯಾಕ್ಸೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಿಮಗೆ ಮೆಂಟಲ್ ಸ್ಟ್ರೆಸ್ ಕೂಡ ಇರುತ್ತೆ. ಸೊ ನೀವು ನಿಧಾನವಾಗಿ ನಿಮ್ಮ ದೇಹನ ರಿಲ್ಯಾಕ್ಸ್ ಮಾಡ್ತಿದ್ದ ಹಾಗೆ ನಿಮ್ಮ ಬ್ರೀತಿಂಗ್ ನಿಧಾನ ಆಗುತ್ತೆ, ಅದರಿಂದಾಗಿ ನಿಮ್ಮ ಸ್ಟ್ರೆಸ್ ಕೂಡ ನಿಧಾನ ಆಗುತ್ತೆ. ಅದರಿಂದಾಗಿ ರಿಲ್ಯಾಕ್ಸೇಷನ್ ಅಭ್ಯಾಸ ಮಾಡೋದನ್ನು ತುಂಬಾ ಇಂಪಾರ್ಟೆಂಟ್. ಇದನ್ನೆಲ್ಲ ಬಿಟ್ಟು ಮತ್ತೊಂದು ಮರಿಬಾರ್ದು ಅಂತ ಅಂದರೆ ಪ್ರಾಣಾಯಾಮ. ನಾನು ಹಿಂದಿನ ಸಂಚಿಕೆನಲ್ಲಿ ತೋರಿಸ್ಕೊಟ್ಟ ಹಾಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ಬ್ರಾಹ್ಮರಿ ಪ್ರಾಣಾಯಾಮ, ಇದೆರಡನ್ನು ಸಹ ನೀವು ಅಭ್ಯಾಸ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅದ್ರ ಜೊತೆಗೆ ಆ ಊ ಮಾಕಾರ ಇದು ಮೂರನ್ನು ಸಪ್ರೇಟಾಗಿ ಚಾಂಟ್ ಮಾಡೋದು ಮತ್ತು ಅದನ್ನು ಅಷ್ಟನ್ನು ಸೇರಿಸಿ ಓಂಕಾರ ಚಾಂಟ್ ಮಾಡೋದು. ಮತ್ತು ಅದ್ರದ್ದು ವೈಬ್ರೇಷನ್ ಪೂರ್ತಿ ದೇಹದ ಮೇಲೆ ನೀವು ಗಮನಿಸ್ಬೋದು. ಇದರಿಂದ ನಿಮ್ಮ ಆರೋಗ್ಯನ ಕೂಡ ಕಾಪಾಡ್ಬೋದು ಮತ್ತು ನಿಮ್ಮ ಬೆಳೆಯುತ್ತಿರೋ ಮಗುದ ಆರೋಗ್ಯನ ಕೂಡ ನೀವು ಗಮನಿಸ್ಬೋದು, ಇದರಿಂದ ಇಂಪ್ರೂವ್ ಆಗುತ್ತೆ. ಆದ್ದರಿಂದ ರೆಗ್ಯುಲರಾಗಿ ಮಾಡಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಿದ್ದೀನಿ. ಇದಿಷ್ಟನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ್ಯಾವ ಆಸನ ಮಾಡ್ಬೋದು ಅಂತ ನಾನು ಮತ್ತಷ್ಟು ಆಸನ ಮತ್ತಷ್ಟು ಕಾಯಿಲೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಬಸವ ಟಿ ವಿನ ನೋಡ್ತಾ ಇರಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ.